ಮಾತಾಡ್ತಾ ಮಾತಾಡ್ತಾನೆ ಎಮೋಷನ್ ಆಗಿದ್ದೀವಿ ಯಾವುದೋ ಒಂದು ಒಂದು ಸಣ್ಣ ಒಂದು ಸೀನ್ ನೋಡ್ಬಿಟ್ಟು ಕಣ್ಣಲ್ಲಿ ನೀರು ಹಾಕ್ಕೊಂಡಿರೋದು ಇದೆ ಅಷ್ಟು ಚೆನ್ನಾಗಿ ಎತ್ತಿಟ್ಟಿದ್ದಾರೆ ಅದರಲ್ಲಿ ಎಸ್ಪೆಷಲ್ ರಂಗಣ್ಯರಗೂ ಸರ್ ಒಂದು ಸೀನ್ ನೋಡಿ ತೋರಿಸಿರೋ ನಿಲ್ಸ ನನಗೆ ಅದು ನೋಡಿದ್ದೆ ಸೊ ಅದು ಆಟೋಮೆಟಿಗಾಗಿ ನಿಮ್ಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ನೋಡ್ತಾ ಇದ್ದರೆ ಅಷ್ಟು ಇನ್ವಾಲ್ವ್ಮೆಂಟಾಗಿ ಮಾಡಿದ್ದಾರೆ ಅಂದರೆ ಅದು ನಿಜನೂ ಒಂದು ಸತಿ ಅಂತ ಅನಿಸ್ಬಿಡುತ್ತೆ ಸೊ ಅಷ್ಟೊಂದು ಇನ್ವಾಲ್ವ್ಮೆಂಟ್ ಕೊಟ್ಟಿದ್ದಾರೆ ಅದಕ್ಕೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದು ಅಷ್ಟು ಎಮೋಷನ್ ಇದೆ ಸಿನಿಮಾ ಈ ಮೂವಿನ ನಾವು ಎಲ್ಲ ಮೂರು ವ್ಯೂಗಳು ನೋಡ್ಬೋದು ಫಸ್ಟ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಅಂತ ಹಂಡ್ರೆಡ್ ಪರ್ಸೆಂಟ್ ನೆನಪಾಗುತ್ತೆ ಆಮೇಲೆ ನಾವು ಕಾಲೇಜಲ್ಲಿ ಏನೇನು ಮಾಡ್ತಿದ್ದೋ ಅದು ನೆನಪಾಗುತ್ತೆ ಆಮೇಲೆ ಇವಾಗ ನಾವು ತಂದೆ ತಾಯಿನ ನಿಜವೂ ಕ ಚೆನ್ನಾಗಿ ಸಾಕ್ತಾಯಿದ್ಯಾ ಇಲ್ಲ ನಮ್ಮಿಂದ ಹೆಚ್ಚು ಕಮ್ಮಿ ಆಗ್ತಾಯಿದ್ಯಾ ಸಾಕೋದಕ್ಕೆ ಸೊ ಆ ಥರ ಮೂರು ಥರನೂ ಎಂಜಾಯ್ ಮಾಡ್ಬೋದು ಮೂರು ಥರದ್ದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೀವು ತುಂಬ ಸ್ಪೆಷಲಿ ಏನಕ್ಕೆ ಅಂದರೆ ಅಷ್ಟು ಕನೆಕ್ಟೆಡ್ ಮೂವಿ ಒಂದು ಎಮೋಷನಲ್ ಆಗಿ ಆಗಲೇ ಅಂದಂಗೆ ಒಂದು ಎಮೋಷನ್ ಕನೆಕ್ಟೆಡ್ ಮೂವಿ ಒಂದು ಇನ್ನೊಂದು ಈಗಿನ ಜನ್ರೇಷನಲ್ಲಿ ಸ್ಪಾಯ್ಲ್ಡ್ ಮಕ್ಕಳು ಏನು ಮಾಡ್ತಾರೆ ಅದು ತೋರಿಸಿದ್ದಾರೆ ಸೊ ಅದು ಒಂದು ಮೆಸೇಜು ಕೊಡುತ್ತೆ ಎಲ್ರಿಗೂ ಈಗಿನ ಮಕ್ಳು ಸ್ಪಾಯ್ಲ್ಡ್ ಆಗಿ ಏನು ಮಾಡ್ತಾರೆ ಪೇರೆಂಟ್ಸಿಗೆ ಈಗ ಅವ್ರದ್ದೊಂದು ಪ್ರಾಪರ್ಟಿ ಆಗಿರ್ಬೋದು ಇನ್ನೊಂದು ಏನೊಂದು ಇರ್ಬೋದು ಸೊ ಅದನ್ನ ಕಿತ್ಕೊಳ್ಳೋದ್ರಲ್ಲಿ ಇದ್ದಿರ್ತಾರೆ ಎಲ್ಲರೂ ಸೊ ಆ ಕೇರಿಂಗ್ ಎಲ್ಲ ಇವಾಗಿಲ್ಲ ಸೊ ಮಾಡರ್ನೈಸ್ ಲೈಫಲ್ಲಿ ಸೊ ನನಗೆ ತುಂಬ ಡಿಫ್ರೆನ್ಸ್ ಅನಿಸ್ತು ಸೊ ಬೇರೆ ಮೂವಿ ಕಮರ್ಷಿಯಲ್ ಆಗಿರ್ಬೋದು ಇಲ್ಲ ಇನ್ನೊಂದು ಯಾವುದೋ ಮೂವಿ ನಾನು ಕೂಡ ಇದು ಒಂದು ಸ್ವಲ್ಪ ಪಾತ್ರಕ್ಕೆ ಅಷ್ಟು ವೇಟೇಜ್ ಇದೆ ಅಂತ ಅನಿಸ್ತು ನನಗೆ